ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಾಗರ್ಸ್ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ದ ವೇಲಿಂಗ್ ಅನ್ನೋ ಸೌತ್ ಕೊರಿಯನ್ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯನ್ನು ನಾ ಹೋಂಗ್ ಜಿನ್ ಅನ್ನೋರು ಡೈರೆಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಮೂವಿಯ ಸ್ಟೋರಿ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಮತ್ತು ತುಂಬಾ ಚೆನ್ನಾಗಿದೆ. ಈ ಮೂವಿಯ ಕೊನೆವರೆಗೂ ತುಂಬಾ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಈ ಮೂವಿಯ ಸ್ಟೋರಿ ಕಡೆ ಹೋಗಿನ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಗಾಕ್ಸಿಯಾಂಗ್ ಅನ್ನೋ ಒಂದು ಸಣ್ಣ ಹಳ್ಳಿಯನ್ನು ತೋರಿಸ್ತಾರೆ. ಆ ಹಳ್ಳಿ ಹತ್ರ ಇರೋ ಒಂದು ಕೆರೆ ಹತ್ರ ಜಪಾನಿಂದ ಬಂದಿದ್ದ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಅಲ್ಲಿದ್ದ ಕೆರೆಯಲ್ಲಿ ಮೀನನ್ನು ಹಿಡಿತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಬರುತ್ತೆ. ಇಲ್ಲಿ ಜಾಂಗೋ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಅವನು ಬೆಳಗಿನ ಜಾವ ಎದ್ದು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ತಿರ್ತಾನೆ. ಯಾಕಂದರೆ ಅವನಿಗೆ ಅದೇ ಹಳ್ಳಿಯಲ್ಲಿ ಯಾವುದೋ ಒಂದು ಮರ್ಡರ್ ಆಗಿದೆ ಅಂತ ಮೆಸೇಜ್ ಬಂದಿರುತ್ತೆ. ನಂತರ ಅವನು ತಿಂಡಿ ತಿಂತಿರ್ಬೇಕಾದ್ರೆ ಅವನ ಫ್ಯಾಮಿಲಿಯನ್ನು ತೋರಿಸ್ತಾರೆ. ಅವನ ಫ್ಯಾಮಿಲಿಯಲ್ಲಿ ತನ್ನ ಹೆಂಡತಿಯ ತಾಯಿ ಮತ್ತು ತನ್ನ ಮಗಳಿರ್ತಾಳೆ. ಅವಳ ಹೆಸರು ಹ್ಯೋಜಿನ್ ಆಗಿರುತ್ತೆ. ನಂತರ ಅವನು ಸೀದಾ ಮರ್ಡರ್ ನಡೆದಿರೋ ಜಾಗಕ್ಕೆ ಬರ್ತಾನೆ. ಅವನು ಅಲ್ಲಿಗೆ ಬರೋಷ್ಟೊತ್ತಿಗಾಗಲೇ ಬೇರೆ ಪೊಲೀಸ್ ಅವರೆಲ್ಲ ಸೇರಿಕೊಂಡು ಆಗಲೇ ಆ ಮರ್ಡರನ್ನು ಮಾಡಿದ್ದ ವ್ಯಕ್ತಿಯನ್ನು ಹಿಡ್ಕೊಂಡಿರ್ತಾರೆ. ಆ ವ್ಯಕ್ತಿಯ ಮೈ ತುಂಬ ಗಾಯಗಳಾಗಿರುತ್ತೆ ಮತ್ತು ಅದರೊಳಗಡೆಯಿಂದ ಕ್ಯೂ ಸೋರ್ತಾ ಇರುತ್ತೆ. ಮತ್ತು ಅವನು ಸ್ವಲ್ಪ ಅಲ್ಗಾಡ್ದಂಗೆ ಹಂಗೆ ಕೂತಿರ್ತಾನೆ. ಪೊಲೀಸ್ ಅವರೆಲ್ಲ ಸೇರಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಈ ವ್ಯಕ್ತಿ ಆ ಮನೆಯಲ್ಲಿರೋ ಗಂಡ ಹೆಂಡತಿ ಇಬ್ಬರನ್ನು ಸಾಯಿಸಿರ್ತಾನೆ. ಆದರೆ ಅವರಿಬ್ಬರನ್ನ ಬೇರೆ ಕಡೆ ಸಾಯಿಸಿ ಇಲ್ಲಿ ತಂದು ಹಾಕಿರ್ತಾನೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಂತರ ಪೊಲೀಸ್ ಅವರೆಲ್ಲ ಆ ಕೊಲೆ ಮಾಡಿದ್ದ ವ್ಯಕ್ತಿಯ ಮನೆಗೆ ಬರ್ತಾರೆ. ಆವಾಗ ಒಂದು ರೂಮಲ್ಲಿ ಎಲ್ಲ ಕಡೆ ರಕ್ತ ಚೆಲ್ಲಿರುತ್ತೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಅವನು ಕೊಲೆ ಇಲ್ಲೇ ಮಾಡಿರೋದು ಅಂತ. ಜಾಂಗೋ ಆ ಮನೆಯ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಅವನಿಗೆ ಅಲ್ಲೊಂದು ಗಿಡ ಕಾಣಿಸುತ್ತೆ. ಅದು ಸಂಪೂರ್ಣವಾಗಿ ಒಣಗೋಗಿರುತ್ತೆ. ಮತ್ತು ಪೊಲೀಸ್ ಅವ್ರಿಗೆ ಆ ಮನೆಯಲ್ಲಿ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಸಿಗುತ್ತೆ. ಇದಾದಮೇಲೆ ನೆಕ್ಸಿನಲ್ಲಿ ಒಬ್ಬ ಹಂಟರನ್ನು ತೋರಿಸ್ತಾರೆ. ಅವನು ಬೇಟೆಯಾಡ್ತಿರ್ಬೇಕಾದ್ರೆ ಮಿಸ್ಸಾಗಿ ಕಾಲ್ಜಾರಿ ಕೆಳಗಡೆ ಬೀಳ್ತಾನೆ. ಆವಾಗ ಅವನು ಗಮನಿಸ್ತಾನೆ ದೂರದಲ್ಲಿ ಒಬ್ಬ ವ್ಯಕ್ತಿ ಒಂದು ಪ್ರಾಣಿಯ ಮಾಂಸವನ್ನು ತಿಂತಿದ್ದಾನೆ ಅಂತ. ಸ್ನೇಹಿತರೆ, ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಈ ಮೂವಿಯ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದ ಜಾಪನೀಸ್ ವ್ಯಕ್ತಿಯಾಗಿರ್ತಾನೆ. ಅವನು ಈ ಹಂಟರನ್ನು ನೋಡಿ ಅವನ ಹತ್ರ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ. ಆವಾಗ ಸ್ನೇಹಿತರೆ ನಾವು ಗಮನಿಸ್ಬೋದು ಅವನ ಕಣ್ಣು ಕೆಂಪುಗೆ ಹೊಳಿತಾ ಇರುತ್ತೆ. ಆದರೆ ಆ ಹಂಟರ್ ಹೇಗೋ ಮಾಡಿ ತಪ್ಪಿಸ್ಕೊತಾನೆ. ಇದಾದಮೇಲೆ ಅವತ್ತಿನ ರಾತ್ರಿ ಜಾಂಗೋ ಮತ್ತು ಅವನ ಪಾರ್ಟ್ನರ್ ಸಿಯಾಂಗ್ ಇಬ್ಬರು ಈ ಘಟನೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಿಯಾಂಗ್ ಜಾಂಗೋಗೆ ಹೇಳ್ತಾನೆ, ಯಾರೋ ಒಬ್ಬ ಜಪಾನಿ ಈ ಊರಿಗೆ ಬಂದಾಗ್ಲಿಂದ ಇದೆಲ್ಲ ನಡೀತಾ ಇದೆ, ಜನರು ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಮತ್ತು ಸಾವನ್ನಪ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆದರೆ ಇದನ್ನೆಲ್ಲ ಜಾಂಗೋ ನಂಬಲ್ಲ. ಜಾಂಗೋ ಹೇಳ್ತಾನೆ, ಆ ಕೊಲೆ ಮಾಡಿರೋ ವ್ಯಕ್ತಿಯ ಬ್ಲಡ್ ರಿಪೋರ್ಟ್ಸ್ ಬಂದಿದೆ, ಅವನು ಯಾವುದೋ ಒಂದು ಮಶ್ರೂಮನ್ನು ತಿಂದಿರೋದ್ರಿಂದ ನಶೆಯಲ್ಲಿ ಈ ರೀತಿ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗುತ್ತೆ. ಆವಾಗ ಅವರ ಆಫೀಸ್ನ ಡೋರ್ನ ಈಚೆ ಯಾವುದೋ ಒಬ್ಬಳು ಮಹಿಳೆ ನಿಂತಿರ್ತಾಳೆ. ಅವಳನ್ನು ನೋಡಿ ಇವರಿಬ್ಬರು ಗಾಬರಿ ಆಗ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಅವರು ಹೊರಗಡೆ ಹೋಗಿ ಅವಳು ಯಾರಿರ್ಬೋದು ಅಂತ ನೋಡ್ತಾರೆ. ಆದರೆ ಅಲ್ಲಿ ಯಾರೂ ಇರಲ್ಲ. ಸೊ ಈ ಘಟನೆ ಆದಾಗ್ಲಿಂದ ಜಾಂಗೋಗೆ ಕೆಟ್ಟ ಕನ್ಸು ಬೀಳೋಕ್ಕೆ ಶುರು ಆಗಿರುತ್ತೆ. ಆದರೆ ಜಾಂಗೋ ಇದನ್ನೆಲ್ಲ ಮರೆತು ತನ್ನ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ತಾನೆ. ಆದರೆ ಸ್ವಲ್ಪ ದಿನಗಳಾದಮೇಲೆ ಇದ್ದಕ್ಕಿದ್ದಂಗೆ ಮತ್ತೆ ಇನ್ನೊಂದು ಘಟನೆ ನಡೆಯುತ್ತೆ. ಅದೇನೆಂದರೆ ಊರಲ್ಲಿ ಒಂದು ಮನೆಗೆ ಬೆಂಕಿ ಎತ್ಕೊಂಡಿರುತ್ತೆ. ಜಾಂಗೋ ಕೂಡ ಅಲ್ಲಿಗೆ ಬಂದು ಏನು ನಡೀತಿದೆ ಅಂತ ನೋಡ್ತಿರ್ತಾನೆ. ಆವಾಗ ಅಲ್ಲಿದ್ದ ಅವಳು ಮಹಿಳೆ ಉಚ್ಚ ರೀತಿ ಆಡ್ತಿರ್ತಾಳೆ. ಅವಳು ಜಾಂಗೋ ಮೇಲೆ ಬಂದು ಅಟ್ಯಾಕ್ ಮಾಡ್ತಾಳೆ. ಆವಾಗ ಹೇಗೋ ಮಾಡಿ ಬೇರೆ ಆಫೀಸರ್ಸ್ ಎಲ್ಲ ಸೇರಿಕೊಂಡು ಅವನನ್ನು ಕಾಪಾಡ್ತಾರೆ. ಸ್ನೇಹಿತರೆ, ಆ ಮಹಿಳೆಯ ಮೈಯೆಲ್ಲ ಬೂದಿಯಾಗಿರುತ್ತೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವಳೇ ಈ ಮನೆಗೆ ಬೆಂಕಿ ಹಚ್ಚಿರೋದು ಅಂತ. ನಂತರ ಜಾಂಗೋ ವಾಪಸ್ ಆಫೀಸ್ಗೆ ಬಂದಾಗ ಸಿಯಾಂಗ್ಗೆ ಹೇಳ್ತಾನೆ, ಆ ಮಹಿಳೆ ಬೇರೆ ಯಾರೂ ಅಲ್ಲ, ನನ್ನ ರಾತ್ರಿ ಕರೆಂಟ್ ಹೋದಾಗ ಇಲ್ಲಿಗೆ ಬಂದಿದ್ಲಲ್ಲ ಆ ಮಹಿಳೆನೇ ಅಂತ ಹೇಳ್ತಾನೆ. ಸೊ ಮುಂದಿನ ದಿನ ಬೆಳಿಗ್ಗೆ ಆ ಮಹಿಳೆ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕಾಣಿಸ್ತಾಳೆ. ಸೊ ಇನ್ನೊಂದು ಕಡೆ ಜಾಂಗೋಗೆ ಗೊತ್ತಾಗುತ್ತೆ ನಿನ್ನೆ ರಾತ್ರಿ ಮನೆಗೆ ಬೆಂಕಿ ಎತ್ಕೊಂಡಾಗ ಆ ಮನೆಯಲ್ಲಿದ್ದ ಜನರು ಸತ್ತೋಗಿರ್ತಾರೆ. ಆದರೆ ಅವರ ಸಾವು ಬಾಡಿ ಸುಟ್ಟೋಗಿರೋದ್ರಿಂದ ಆಗಿರಲ್ಲ, ಅವರನ್ನು ಮೊದಲೇ ಯಾರೋ ಚಾಕುವಿನಿಂದ ಚುಚ್ಚಿ ಸಾಯಿಸಿರ್ತಾರೆ. ಸೊ ಈ ವಿಷಯ ಗೊತ್ತಾದಮೇಲೆ ಇದಾದಮೇಲೆ ಜಾಂಗೋಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಆ ಮನೆಯನ್ನು ಸುಟ್ಟಾಕಿದ ಮಹಿಳೆ ಆ ಜಪಾನಿ ವ್ಯಕ್ತಿಯನ್ನು ಮೊದಲೇ ಮೀಟ್ ಮಾಡಿದ್ಲು. ಅದಾದಮೇಲೆ ಅವಳು ಹುಚ್ಚಿಯ ರೀತಿ ಆಡೋಕ್ಕೆ ಶುರು ಮಾಡಿದ್ಲು. ನಂತರ ಅವಳೇ ಆ ಮನೆಯನ್ನು ಸುಟ್ಟಾಕಿದ್ದು ಅಂತ ಅವನಿಗೆ ವಿಷಯ ಗೊತ್ತಾಗುತ್ತೆ. ನಂತರ ಜಾಂಗೋ ಆ ಮನೆ ಸುಟ್ಟೋಗಿದ್ದ ಜಾಗಕ್ಕೆ ಬರ್ತಾನೆ ಮತ್ತು ಅಲ್ಲೇ ಹೊರಗಡೆ ಕೂತಿರ್ತಾನೆ. ಆವಾಗ ಒಬ್ಬಳು ಹುಡುಗಿ ಬರ್ತಾಳೆ, ಬಂದು ಅಲ್ಲಿ ನಡೆದಿರೋ ವಿಷಯವನ್ನು ಹೇಳ್ತಾಳೆ. ಅವಳು ಹೇಳ್ತಾಳೆ, ಆ ಜಪಾನಿ ವ್ಯಕ್ತಿ ಒಬ್ಬ ದೆವ್ವ ಆಗಿದ್ದಾನೆ ಮತ್ತು ಅವನು ಜನರ ರಕ್ತವನ್ನು ಕುಡಿತಾನೆ.
ಅವನು ಹೇಳಿದ್ರಿಂದಾನೇ ಆ ಮಹಿಳೆ ಈ ಮನೆಯಲ್ಲಿರೋರನ್ನೆಲ್ಲ ಸಾಯಿಸಿದ್ದು ಅಂತ ಹೇಳ್ತಾಳೆ. ಮತ್ತೆ ಅವಳು ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದೆ ಅಂತ ಹೇಳಿದಾಗ ಜಾಂಗೋ ಸಿಯಾಂಗ್ಗೆ ಕರೆಯೋಕ್ಕೆ ಅಂತ ಹೊರಗಡೆ ಬಂದು ಫೋನ್ ಮಾಡ್ತಾ ಇರ್ತಾನೆ. ನಂತರ ಅವನು ವಾಪಸ್ ಬಂದು ಆ ಹುಡುಗಿಯನ್ನು ನೋಡಕ್ಕೆ ಬಂದಾಗ ಅವಳಲ್ಲಿ ಇರೋದೇ ಇಲ್ಲ. ಇದಾದಮೇಲೆ ಅವತ್ತಿನ ರಾತ್ರಿ ಜಾಂಗೋ ಮಲಗಿದ್ದಾಗ ಮತ್ತೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಈ ಬಾರಿ ಅವನಿಗೆ ಆ ಜಾಪನೀಸ್ ವ್ಯಕ್ತಿ ಕಾಣಿಸ್ತಾನೆ. ಆ ವ್ಯಕ್ತಿ ಆ ಸುಟ್ಟೋಗಿರೋ ಮನೆ ಒಳಗಡೆಯಿಂದ ಬಂದು ಜಾಂಗೋ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆವಾಗ ಜಾಂಗೋಗೆ ಎಚ್ಚರ ಆಗುತ್ತೆ. ನೆಕ್ಸಿನಲ್ಲಿ ಜಾಂಗೋ ಮತ್ತು ಸಿಯಾಂಗ್ ಇಬ್ಬರು ಆ ಹಂಟರ್ ಹತ್ರ ಬರ್ತಾರೆ. ಅವನು ಆ ಜಪಾನಿ ವ್ಯಕ್ತಿ ತನ್ನ ಮೇಲೆ ಹೇಗೆ ಅಟ್ಯಾಕ್ ಮಾಡ್ದ ಅಂತ ಎಲ್ಲ ವಿವರಿಸಿ ಹೇಳ್ತಾನೆ. ನಂತರ ಅವನು ಜಾಂಗೋ ಮತ್ತು ಸಿಯಾಂಗ್ ಇಬ್ಬರನ್ನು ಕೂಡ ಕಾಡಿಗೆ ಕರ್ಕೊಂಬರ್ತಾನೆ ಅವನ ಮನೆಯನ್ನು ತೋರಿಸೋಕೆ. ಅವರು ಅಲ್ಲಿಗೆ ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಬಿಸಿಲಲ್ಲೇ ಮಳೆ ಬರೋಕ್ಕೆ ಶುರುವಾಗುತ್ತೆ. ಮತ್ತು ಆ ಹಂಟರ್ಗೆ ಸಿಡ್ಲು ಬಡಿಯುತ್ತೆ. ನಂತರ ಅವರಿಬ್ಬರು ಸೇರಿಕೊಂಡು ಹಂಟರನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ನಂತರ ಅದೇ ಹಾಸ್ಪಿಟ್ಲಲ್ಲಿದ್ದ ಮೊದಲನೇ ಬಾರಿ ಮರ್ಡರ್ ಮಾಡಿದ್ದ ವ್ಯಕ್ತಿಯನ್ನು ತೋರಿಸ್ತಾರೆ. ಅವನು ಹಾಸ್ಪಿಟ್ಲಲ್ಲಿ ವಿಚಿತ್ರವಾಗಿ ಆಡ್ತಾ ಇರ್ತಾನೆ ಮತ್ತು ಜಾಂಬಿಗಳ ರೀತಿ ಒದ್ದಾಡ್ತಾ ಇರ್ತಾನೆ. ನಂತರ ಸ್ವಲ್ಪ ಹೊತ್ತಾದಮೇಲೆ ಅವನ ಬಾಯಿಂದ ರಕ್ತ ಬರೋಕ್ಕೆ ಶುರುವಾಗುತ್ತೆ. ನಂತರ ಅವನು ಅಲ್ಲೇ ಸಾವನ್ನಪ್ತಾನೆ. ಇದನ್ನು ನೋಡಿ ಜಾಂಗೋ ಮತ್ತು ಸಿಯಾಂಗ್ಗೆ ತುಂಬಾ ಶಾಕ್ ಆಗಿರುತ್ತೆ. ನಂತರ ಅವತ್ತಿನ ರಾತ್ರಿ ಜಾಂಗೋನ ಮಗಳು ಹ್ಯೋಜಿನ್ ಮಲಗಿರ್ಬೇಕಾದ್ರೆ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ತಾಳೆ. ಅವಳು ನಿದ್ದೆಯಲ್ಲೇ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ, ಯಾವುದೋ ಒಬ್ಬ ವ್ಯಕ್ತಿ ಮನೆಯ ಒಳಗಡೆ ಬರೋಕ್ಕೋಸ್ಕರ ಬಾಕ್ಲನ್ನು ಬಡಿತಾ ಇದ್ದಾನೆ, ಅವನನ್ನು ಒಳಗಡೆ ಬರೋಕ್ಕೆ ಬಿಡಬೇಡಿ ಅಂತ ಜಾಂಗೋಗೆ ಹೇಳ್ತಾಳೆ. ಮುಂದಿನ ದಿನ ಬೆಳಿಗ್ಗೆ ಹ್ಯೋಜಿನ್ ಇನ್ನಷ್ಟು ವಿಚಿತ್ರವಾಗಿ ಆಡ್ತಿರೋದನ್ನು ಅವರ ಫ್ಯಾಮಿಲಿಯವರೆಲ್ಲ ಗಮನಿಸ್ತಾರೆ. ಅವಳಿಗೆ ಮೀನು ತಿನ್ನೋಕ್ಕೆ ಇಷ್ಟನೇ ಇರಲ್ಲ, ಹಂಗಾದರೂ ಕೂಡ ತುಂಬಾ ಮೀನನ್ನು ತಿಂತಾ ಇರ್ತಾಳೆ. ಅವಾಗ ಜಾಂಗೋನ ಹೆಂಡತಿಯ ತಾಯಿ ಜಾಂಗೋಗೆ ಹೇಳ್ತಾರೆ, ಹ್ಯೋಜಿನನ್ನು ಯಾವುದೋ ಒಂದು ಆತ್ಮ ಪೊಸೆಸ್ ಮಾಡ್ಕೊಂಡಿದೆ ಅಂತ ನನಗನ್ಸುತ್ತೆ, ಅದಕ್ಕೋಸ್ಕರ ನಾವು ಅವಳನ್ನು ಶಮನ್ ಹತ್ರ ಕರ್ಕೊಂಡೋಗ್ಬೇಕು ಅಂತ ಹೇಳ್ತಾರೆ. ಸ್ನೇಹಿತರಲ್ಲಿ ಶಮನ್ ಯಾರು ಅಂದರೆ ಕೊರಿಯನ್ ಕಲ್ಚರಲ್ಲಿ ದೆವ್ವ ಬಿಡಿಸೋರನ್ನು ಶಮನ್ ಅಂತ ಕರಿತಾ ಇರ್ತಾರೆ. ನೆಕ್ಸಿನಲ್ಲಿ ಜಾಂಗೋ ಮತ್ತು ಸಿಯಾಂಗ್ ಇಬ್ಬರು ಆ ಜಪಾನಿಯ ಮನೆಗೆ ಹೋಗೋಕ್ಕೆ ಡಿಸೈಡ್ ಮಾಡ್ತಿರ್ತಾರೆ. ಸಿಯಾಂಗ್ ತನ್ನ ಜೊತೆ ತನ್ನ ಸೋದರಳಿಯನಾದ ಯಾಂಗನ್ನು ಕರ್ಕೊಂಬಂದಿರ್ತಾನೆ. ಅವನು ಪ್ರೀಸ್ಟ್ ಆಗೋಕ್ಕೆ ಟ್ರೈನಿಂಗನ್ನು ತಗೊತಾ ಇರ್ತಾನೆ ಮತ್ತು ಅವನು ಜಪನೀಸ್ ಲ್ಯಾಂಗ್ವೇಜನ್ನು ಟ್ರಾನ್ಸ್ಲೇಟ್ ಕೂಡ ಮಾಡ್ತಾ ಇರ್ತಾನೆ. ಇದಕ್ಕೋಸ್ಕರ ಅವರು ಯಾಂಗನ್ನು ಕರ್ಕೊಂಡು ಸೀದಾ ಜಪಾನಿಯ ಮನೆಗೆ ಬರ್ತಾರೆ. ಆದರೆ ಅಲ್ಲಿ ಆ ಜಪಾನಿ ವ್ಯಕ್ತಿ ಇರಲ್ಲ. ಇದರಿಂದ ಅವರು ಮನೆ ಒಳಗಡೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಅವ್ರಿಗೆ ಆ ಮನೆಯಲ್ಲಿ ಎರಡು ರೂಮ್ ಸಿಗುತ್ತೆ. ಒಂದು ರೂಮ್ನ ಒಳಗಡೆ ಜಾಂಗೋಗೆ ಸೇಟನ್ಗೆ ವರ್ಷಿಪ್ ಮಾಡುವಂಥ ವಸ್ತುಗಳು ಸಿಗುತ್ತೆ, ಅಂದರೆ ಆ ಜಪಾನಿ ವ್ಯಕ್ತಿ ಡೆವಿಲನ್ನು ವರ್ಷಿಪ್ ಮಾಡ್ತಾ ಇರ್ತಾನೆ. ಸೊ ಇನ್ನೊಂದು ಕಡೆ ಸಿಯಾಂಗ್ಗೆ ಇಲ್ಲಿವರೆಗೂ ಹಳ್ಳಿಯಲ್ಲಿ ಯಾರ್ಯಾರು ಸಾವನ್ನಪ್ಪಿರ್ತಾರೋ ಅವರ ಫೋಟೋ ಎಲ್ಲ ಸಿಗುತ್ತೆ. ಇದನ್ನು ನೋಡಿ ಅವನಿಗೆ ತುಂಬಾ ಗಾಬರಿ ಆಗಿರುತ್ತೆ. ಅದೇ ಸಮಯಕ್ಕೆ ಹೊರಗಡೆ ಯಾಂಗ್ ಕಿರ್ಚ್ಕೊಳ್ಳೋ ಶಬ್ದ ಕೇಳಿಸುತ್ತೆ. ಅಲ್ಲಿ ಯಾಂಗ್ಗೆ ಆ ಜಪಾನಿ ವ್ಯಕ್ತಿ ಸಾಕಿದ್ದ ನಾಯಿ ಇಟ್ಕೊಂಡಿರುತ್ತೆ. ಜಾಂಗೋ ಬಂದು ಹೇಗೋ ಮಾಡಿ ಅವನನ್ನು ಕಾಪಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಆ ಜಪಾನಿ ಬರ್ತಾನೆ. ಆವಾಗ ಇವರೆಲ್ಲ ಅವನಿಗೆ ಸಾರಿ ಕೇಳಿ ಅಲ್ಲಿಂದ ಹೊರಡ್ತಾರೆ. ಅವರು ಕಾರಲ್ಲಿ ವಾಪಸ್ ಬರ್ತಿರ್ಬೇಕಾದ್ರೆ ಸಿಯಾಂಗ್ ಜಾಂಗೋಗೆ ಹೇಳ್ತಾನೆ ಅವನೇ ಎಲ್ಲರನ್ನ ಸಾಯಿಸ್ತಾ ಇರೋದು ಅಂತ. ಮತ್ತು ಅವನು ಹೇಳ್ತಾನೆ ಅವನು ತನ್ನ ವಿಕ್ಟಿಮ್ಗೆ ಸಂಬಂಧಪಟ್ಟ ವಸ್ತುಗಳನ್ನು ತನ್ನ ಬಳಿ ತಗೊಂಬರ್ತಾನೆ ಮತ್ತು ಅವರ ಫೋಟೋವನ್ನು ತಕ್ಕೊತಾನೆ. ಇದರಿಂದ ಅವರು ಹುಚ್ಚರ ರೀತಿ ಆಡೋಕ್ಕೆ ಶುರು ಮಾಡ್ತಾರೆ. ಆ ಫೋಟೋವನ್ನು ಕೂಡ ಅವನು ತಕ್ಕೊತಾನೆ ಮತ್ತು ಕೊನೆಗೆ ಅವರನ್ನು ಸಾಯಿಸ್ತಾನೆ ಅಂತ ಹೇಳ್ತಾನೆ. ಮತ್ತು ಅವನು ತನ್ನ ಬಳಿ ಇದ್ದ ಒಂದು ಶೂವನ್ನು ಕೊಡ್ತಾನೆ. ಆ ಶೂ ಸ್ನೇಹಿತರೆ ಬೇರೆ ಯಾರ್ದು ಅಲ್ಲ, ಹ್ಯೋಜಿಂದಾಗಿರುತ್ತೆ. ಇದನ್ನು ನೋಡಿ ಗಾಬರಿಯಲ್ಲಿ ಜಾಂಗು ತನ್ನ ಮನೆಗೆ ಬರ್ತಾನೆ. ಅವನು ಹ್ಯೋಜಿನ್ಗೆ ಇದು ನಿನ್ನ ಶೂ ಅಲ್ವಾ ಅಂತ ಕೇಳ್ತಾನೆ. ಆದರೆ ಅವಳು ಇಲ್ಲ ಅಂತ ಹೇಳ್ತಾಳೆ. ಜಾಂಗು ಎಷ್ಟೇ ಕೇಳಿದ್ರು ಅದು ತನ್ನ ಶೂ ಅಂತ ಹ್ಯೋಜಿನ್ ಒಪ್ಕೊಳ್ಳಲ್ಲ. ಜಾಂಗು ಅವಳಿಗೆ ಕೇಳ್ತಾನೆ, ನೀನು ಆ ಜಪಾನಿ ವ್ಯಕ್ತಿಯನ್ನು ಮೀಟ್ ಮಾಡಿದ್ದ ಅಂತ. ಅವಾಗ ಅವಳು ಹೌದು ಅಂತ ಹೇಳ್ತಾಳೆ. ಅವನ ಹತ್ರ ಯಾಕೆ ಹೋಗಿದ್ದೆ ಅಂತ ಕೇಳಿದಾಗ ಅವಳು ಜಾಂಗೋಗೆ ಬೈಯೋಕ್ಕೆ ಶುರು ಮಾಡ್ತಾಳೆ. ಜಾಂಗೋಗೆ ಇದನ್ನು ನೋಡಿ ತುಂಬಾ ಶಾಕ್ ಆಗುತ್ತೆ, ಯಾಕಂದರೆ ತನ್ನ ಮಗಳು ಅವನನ್ನು ತುಂಬಾ ಇಷ್ಟಪಡ್ತಾ ಇರ್ತಾಳೆ. ಆದರೆ ಈಗ ಅವನ ಜೊತೆ ಕೆಟ್ಟದಾಗಿ ನಡ್ಕೊತಾ ಇರ್ತಾಳೆ. ನಂತರ ಅವತ್ತಿನ ರಾತ್ರಿ ಹ್ಯೋಜಿನ್ ಮಲಗಿರ್ಬೇಕಾದ್ರೆ ಅವಳ ರೂಮ್ಗೆ ಬಂದು ಅಲ್ಲಿ ಏನಿರ್ಬೋದು ಅಂತ ಚೆಕ್ ಮಾಡ್ತಾ ಇರ್ತಾನೆ. ಅವನು ಅಲ್ಲಿ ಯೋಜಿನ ಬುಕ್ಕನ್ನು ಚೆಕ್ ಮಾಡ್ತಿರ್ತಾನೆ. ಆ ಬುಕ್ಕಲ್ಲಿ ಯೋಜಿನ್ ಡೆವಿಲ್ನ ಚಿತ್ರಗಳನ್ನು ಬರೆದಿರ್ತಾಳೆ. ಅವಾಗ ಜಾಂಗೋಗೆ ಗೊತ್ತಾಗುತ್ತೆ ಆ ಜಪಾನಿ ವ್ಯಕ್ತಿ ಇವಳ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡಿದರೆ ಯೋಜಿನ್ನ ಮೈ ಮೇಲೂ ಕೂಡ ಗಾಯಗಳಾಗಿರ್ಬೇಕು. ಇದರಿಂದ ಅವನು ಅವಳ ಮೈ ಮೇಲೆ ಎಲ್ಲಾದರೂ ಗಾಯ ಆಗಿರ್ಬೋದು ಅಂತ ಹುಡುಕ್ತಾ ಇರ್ತಾನೆ. ಆವಾಗ ಅವಳ ತೊಡೆ ಮೇಲೆ ಅವರು ಗಾಯ ಆಗಿರೋದನ್ನು ಗಮನಿಸ್ತಾನೆ. ಆವಾಗ ಯೋಜಿನ್ ಎದ್ದು ಜಾಂಗೋಗೆ ಕೆಟ್ಟ ಮಾತಲ್ಲಿ ಬೈಯೋಕ್ಕೆ ಶುರು ಮಾಡ್ತಾಳೆ ಮತ್ತು ನಾನು ಎಲ್ಲರನ್ನ ಸಾಯಿಸ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಅವನ ಫ್ಯಾಮಿಲಿಯವ್ರಿಗೆಲ್ಲ ತುಂಬಾ ಬೇಜಾರಾಗಿರುತ್ತೆ.
ಮುಂದಿನ ದಿನ ಬೆಳಿಗ್ಗೆ ಜಾಂಗೋ ಯಾಂಗನ್ನ ಕರ್ಕೊಂಡು ಆ ಜಪಾನಿಯ ಮನೆಗೆ ಬರ್ತಾನೆ. ಅಲ್ಲಿ ಆ ಜಪಾನಿ ಕೂಡ ಇರ್ತಾನೆ. ಜಾಂಗೋ ಅವನ ಮುಂದೆನೇ ಅವನ ಮನೆಗೆ ಹೋಗಿ ಅಲ್ಲಿದ್ದ ಫೋಟೋಗಳನ್ನು ಚೆಕ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಈಗ ಯಾವುದೇ ಆದ ಫೋಟೋ ಇರಲ್ಲ. ನಂತರ ಅವನು ಬಂದು ಆ ಜಪಾನಿಗೆ ಅಲ್ಲಿದ್ದ ಫೋಟೋಗಳನ್ನೆಲ್ಲ ಏನು ಮಾಡಿದೆ ಅಂತ ಕೇಳ್ತಾನೆ. ಅವನು ಹೇಳಿದ್ದನ್ನೆಲ್ಲ ಅಲ್ಲೇ ಇದ್ದ ಯಾಂಗ್ ಟ್ರಾನ್ಸ್ಲೇಟ್ ಮಾಡಿ ಜಪಾನೀಸ್ ಲ್ಯಾಂಗ್ವೇಜಲ್ಲಿ ಹೇಳ್ತಾನೆ. ಅದಕ್ಕೆ ಆ ಜಾಪನೀಸ್ ವ್ಯಕ್ತಿ ಹೇಳ್ತಾನೆ, ನಾನು ಅದನ್ನು ಸುಟ್ಟಾಗ್ತೆ ಅಂತ. ಆವಾಗ ಜಾಂಗೋ ಕೇಳ್ತಾನೆ, ಆ ಫೋಟೋಗಳನ್ನೆಲ್ಲ ಇಟ್ಕೊಂಡು ಇಲ್ಲಿ ಏನು ಮಾಡ್ತಿದ್ದೆ ಅಂತ ಕೇಳ್ತಾನೆ. ಅವನೆಷ್ಟೇ ಕೇಳಿದ್ರು ಆ ಜಪಾನಿ ವ್ಯಕ್ತಿ ಮಾತ್ರ ಶಾಂತವಾಗಿರ್ತಾನೆ, ಅವನೇನು ಮಾತಾಡ್ತಾನೆ ಇರಲ್ಲ. ಆವಾಗ ಜಾಂಗೋಗೆ ಸಿಟ್ಟು ಬಂದು ಆ ಮನೆ ಒಳಗಡೆ ಇದ್ದ ವಸ್ತುಗಳನ್ನೆಲ್ಲ ಒಡೆದಾಕ್ತಿರ್ತಾನೆ. ಆವಾಗ ಅಲ್ಲೇ ಇದ್ದ ಆ ಜಾಪನೀಸ್ ವ್ಯಕ್ತಿಯ ನಾಯಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆವಾಗ ಅವನು ಅದನ್ನು ಕೂಡ ಸಾಯಿಸ್ತಾನೆ. ಮತ್ತೆ ಹೊರಗಡೆ ಬಂದು ಆ ಜಾಪನೀಸ್ ವ್ಯಕ್ತಿಗೆ ಹೇಳ್ತಾನೆ, ಇನ್ನು 3 ದಿನ ನೀನೇನಾದರೂ ಈ ಊರನ್ನು ಬಿಟ್ಟೋಗ್ಲಿಲ್ಲ ಅಂದರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಇದಾದಮೇಲೆ ಮುಂದಿನ ದಿನ ಬೆಳಿಗ್ಗೆ ಜಾಂಗೋನ ಮನೆಯ ಮುಂದೆ ಒಂದು ಟಗರನ್ನು ಸಾಯಿಸಿ ಅದನ್ನು ಮೇಲೆ ನೇತಾಕೋಗಿರ್ತಾರೆ. ಇದನ್ನು ನೋಡಿ ಜಾಂಗೋವಿನ ಹೆಂಡತಿ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಜಾಂಗೋ ಎದ್ದು ಬರೋಕ್ಕೋಗಿ ಸಡನ್ನಾಗಿ ಕೆಳಗಡೆ ಬೀಳ್ತಾನೆ. ಅವನ ಕೈಕಾಲೆಲ್ಲ ಪ್ಯಾರಲೈಸ್ ಆಗಿರೋ ರೀತಿ ಆಗುತ್ತೆ. ಆವಾಗ ಅವರ ಫ್ಯಾಮಿಲಿಯವರು ಅವನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಅವನು ಎದ್ದು ಸ್ವಲ್ಪ ಓಡಾಡೋಕ್ಕೆ ಶುರು ಮಾಡ್ತಾನೆ. ಜಾಂಗೋ ಟ್ರೀಟ್ಮೆಂಟ್ ತಗೊಂತಿರ್ಬೇಕಾದ್ರೆ ಇನ್ನೊಂದು ಕಡೆ ಹ್ಯೋಜಿನ್ ಕತ್ರಿನ ತಗೊಂಡೋಗಿ ತನ್ನ ಪಕ್ಕದ ಮನೆಯಲ್ಲಿ ಒಂದು ಮರ್ಡರನ್ನು ಮಾಡ್ತಾಳೆ. ಸೊ ಈ ಘಟನೆ ಆಗ್ತಿದ್ದಂಗೆ ಜಾಂಗೋನ ಫ್ಯಾಮಿಲಿಯವರು ಶಮನನ್ನ ಕರೆಸ್ತಾರೆ. ಶಮನ್ ಬಂದು ಎಕ್ಸಾರ್ಸಿಸಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಎಕ್ಸಾರ್ಸಿಸಮ್ ಮುಗ್ದಾದ್ಮೇಲೆ ಹ್ಯೋಜಿನನ್ನು ಯಾವುದೋ ಒಂದು ಆತ್ಮ ಪೊಸೆಸ್ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಶಮನ್ ಜಾಂಗೋಗೆ ಹೇಳ್ತಾರೆ, ಆ ಜಪಾನಿ ವ್ಯಕ್ತಿ ಸಾಮಾನ್ಯದವನಲ್ಲ, ಅವನೊಬ್ಬ ಡೆವಿಲ್ ಆಗಿದ್ದಾನೆ. ಅವನೇನಾದರೂ ಇಲ್ಲೇ ಉಳ್ಕೊಂಡ್ರೆ ನಿನ್ನ ಮಗಳು ಮಾತ್ರ ಅಲ್ಲ ಎಲ್ಲರನ್ನ ಕೊಲ್ತಾ ಬರ್ತಾರೆ ಅಂತ ಹೇಳ್ತಾನೆ. ಇದಕ್ಕೋಸ್ಕರ ಆ ಜಪಾನಿ ವ್ಯಕ್ತಿಯನ್ನು ಸಾಯಿಸ್ಬೇಕು ಅಂದರೆ ನಾನೊಂದು ದೊಡ್ಡ ರಿಚುವಲನ್ನು ಮಾಡಬೇಕು. ಸೊ ಶಮನ್ ಇದನ್ನೆಲ್ಲ ಹೇಳಾದ್ಮೇಲೆ ಜಾಂಗೋ ಅವನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅದೇನೆಂದರೆ ಆ ಜಪಾನೀಸ್ ವ್ಯಕ್ತಿ ಜೀವಂತವಾಗೇ ಇದ್ದಾನೆ, ಅವನು ಒಬ್ಬ ದೆವ್ವ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ಆ ಶಮನ್ ಹೇಳ್ತಾರೆ, ಅವನು ಬದುಕಿಲ್ಲ, ಅವನು ಮೊದಲೇ ಸತ್ತೋಗಿದ್ದಾನೆ, ಆದರೆ ಈಗ ಅವನು ಡೆವಿಲ್ ಆಗಿದ್ದಾನೆ. ಆದರೆ ಈ ಡೆವಿಲ್ ತುಂಬಾ ಶಕ್ತಿಶಾಲಿಯಾಗಿದೆ, ಇದನ್ನು ನಾವು ಹೇಗಾದರೂ ಮಾಡಿ ತಡಿಲೇಬೇಕು ಅಂತ ಶಮನ್ ಹೇಳ್ತಾರೆ. ಅದಕ್ಕೆ ಜಾಂಗೋ ಕೇಳ್ತಾನೆ, ಅವನು ನನ್ನ ಮಗಳನ್ನು ಯಾಕೆ ಸೆಲೆಕ್ಟ್ ಮಾಡ್ದ ಅಂತ. ಆವಾಗ ಶಮನ್ ಹೇಳ್ತಾರೆ, ಅವನು ನಿನ್ನ ಮಗಳನ್ನು ಬೇಕು ಬೇಕು ಅಂತ ಸೆಲೆಕ್ಟ್ ಮಾಡಿಲ್ಲ, ನಾವು ಮೀನನ್ನು ಹಿಡಿಬೇಕಾದ್ರೆ ಗಾಳಕ್ಕೆ ಯಾವ ಮೀನು ಸಿಗಾಕೊಳ್ಳುತ್ತೆ ಅಂತ ಗೊತ್ತಾಗಲ್ಲ. ಇದೇ ರೀತಿ ಆ ವ್ಯಕ್ತಿ ತನಗೆ ಯಾರು ಸಿಗ್ತಾರೋ ಅವರನ್ನು ಹಿಡ್ಕೊತಾನೆ ಅಂತ ಹೇಳ್ತಾರೆ. ಇದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಶಮನ್ ರಿಚುವಲನ್ನು ಮಾಡ್ತಿರೋದನ್ನು ತೋರಿಸ್ತಾರೆ. ಶಮನ್ ತುಂಬ ಜೋರಾಗಿ ರಿಚುವಲನ್ನು ಮಾಡ್ತಿರ್ತಾನೆ, ಮತ್ತು ಇನ್ನೊಂದು ಕಡೆ ಜಾಪನೀಸ್ ವ್ಯಕ್ತಿ ಕೂಡ ಒಂದು ರಿಚುವಲನ್ನು ಮಾಡ್ತಾ ಇರ್ತಾನೆ. ಈ ಜಾಪನೀಸ್ ವ್ಯಕ್ತಿ ಪಾರ್ಕ್ ಚೂನ್ಬೆ ಅನ್ನೋ ಒಬ್ಬ ವ್ಯಕ್ತಿಯ ಫೋಟೋವನ್ನು ತನ್ನ ಮುಂದೆ ಇಟ್ಕೊಂಡು ಈ ರಿಚುವಲನ್ನು ಮಾಡ್ತಾ ಇರ್ತಾನೆ. ಅವನು ಪಾರ್ಕ್ ಚೂನ್ ಬೇನ ಕೈಯಲ್ಲೂ ಕೂಡ ಇದೇ ರೀತಿ ಮರ್ಡರ್ನ ಮಾಡೋಕ್ಕೆ ಈ ರಿಚುವಲನ್ನು ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಮನ್ ರಿಚುವಲನ್ನು ಮಾಡ್ತಾ ಮಾಡ್ತಾ ಅಲ್ಲಿದ್ದ ಒಂದು ಮರದ ತುಂಡಿಗೆ ಮಳೆಯನ್ನು ಹೊಡಿತಾ ಬರ್ತಾರೆ. ಆವಾಗ ಆ ಜಾಪನೀಸ್ ವ್ಯಕ್ತಿ ನೋವಿನಿಂದ ಒದ್ದಾಡೋಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ಹ್ಯೋಜಿನ್ ಕೂಡ ಮನೆ ಒಳಗಡೆ ತುಂಬಾ ಒದ್ದಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಆ ಜಾಪನೀಸ್ ವ್ಯಕ್ತಿ ನೋವಿನಿಂದ ಒದ್ದಾಡ್ತಾ ಇನ್ನೇನು ಸಾಯಬೇಕು ಅನ್ನೋಷ್ಟೊತ್ತಿಗೆ ಜಾಂಗೋ ಬಂದು ಶಮನ್ ಮಾಡ್ತಿದ್ದ ರಿಚುವಲನ್ನು ಮಧ್ಯದಲ್ಲಿ ನಿಲ್ಲಿಸ್ತಾನೆ, ಯಾಕಂದರೆ ಅವನಿಗೆ ತನ್ನ ಮಗಳು ನರಳಾಡ್ತಿರೋದನ್ನು ನೋಡೋಕ್ಕಾಗ್ತಿರಲ್ಲ. ನಂತರ ಜಾಂಗೋ ತನ್ನ ಮಗಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಆ ಜಾಪನೀಸ್ ವ್ಯಕ್ತಿಗೆ ಒಬ್ಬಳು ವೈಟ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಕಾಣಿಸ್ತಾಳೆ. ಸ್ನೇಹಿತರೆ, ಹುಡುಗಿ ಬೇರೆ ಯಾರೂ ಅಲ್ಲ, ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಸುಟ್ಟೋಗಿರೋ ಮನೆಯ ಈಚೆ ಜಾಂಗೋ ಇದ್ದಾಗ ಅಲ್ಲಿಗೆ ಒಬ್ಬಳು ಹುಡುಗಿ ಬಂದು ಆ ಜಾಪನೀಸ್ ವ್ಯಕ್ತಿ ಒಬ್ಬ ದೆವ್ವ ಆಗಿದ್ದಾನೆ ಅಂತ ಹೇಳಿರ್ತಾಳೆ. ಅದೇ ಹುಡುಗಿ ಇಲ್ಲಿಗೆ ಬಂದಿರ್ತಾಳೆ. ಅವಳನ್ನು ನೋಡಿ ಜಾಪನೀಸ್ ವ್ಯಕ್ತಿ ತುಂಬಾ ಹೆದರ್ಕೊಂಡಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಾಂಗೋವನ್ನ ಯಾಂಗ್ ಒಂದು ಚರ್ಚ್ನ ಫಾದರ್ ಹತ್ರ ಕರ್ಕೊಂಡ್ಬರ್ತಾನೆ. ಆ ಫಾದರ್ ಹೇಳ್ತಾರೆ, ನೀನು ಆ ಜಾಪನೀಸ್ ವ್ಯಕ್ತಿನೇ ದೆವ್ವ ಅಂತ ಕಣ್ಣಾರೆ ನೋಡಿಲ್ಲ, ನೀನು ನೋಡಾದ್ಮೇಲೆ ಇದನ್ನು ನಂಬಬೇಕು ಅಂತ ಹೇಳ್ತಾರೆ. ಇದಾದಮೇಲೆ ಮುಂದಿನ ದಿನ ಬೆಳಿಗ್ಗೆ ಜಾಂಗೋ ತನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಆ ಜಾಪನೀಸ್ ವ್ಯಕ್ತಿಗೆ ಅಟ್ಯಾಕ್ ಮಾಡೋಕ್ಕೆ ಅವನ ಮನೆ ಹತ್ರ ಬರ್ತಾರೆ. ಆದರೆ ಅಲ್ಲಿ ಆ ಜಾಪನೀಸ್ ವ್ಯಕ್ತಿ ಇರಲ್ಲ. ಆವಾಗ ಅಲ್ಲಿಗೆ ಪಾರ್ಕ್ ಚೂಂಬೆ ಬರ್ತಾನೆ. ಅವನು ಜಾಂಬಿಯ ರೀತಿಯಾಗಿರ್ತಾನೆ. ಅವನು ಅಲ್ಲಿಗೆ ಬಂದು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಮತ್ತು ಅವರನ್ನು ಕಚ್ಚೋಕ್ಕೆ ಶುರು ಮಾಡ್ತಾನೆ. ಅವರು ಅವನನ್ನು ಸಾಯಿಸೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವನು ಸಾಯ್ತಾ ಇರಲ್ಲ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಸತ್ತೋಗ್ತಾನೆ. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಆ ಜಾಪನೀಸ್ ವ್ಯಕ್ತಿ ನೋಡ್ತಾ ಇರ್ತಾನೆ. ಆವಾಗ ಜಾಂಗೋ ಅಲ್ಲಿ ಜಪಾನೀಸ್ ವ್ಯಕ್ತಿ ಇರೋದನ್ನು ನೋಡಿ ಅವನನ್ನು ಎಲ್ಲರೂ ಓಡಿಸ್ಕೊಂಡು ಹೋಗ್ತಾರೆ. ಆವಾಗ ಆ ಜಾಪನೀಸ್ ವ್ಯಕ್ತಿ ಕಾಡೊಳಗಡೆ ಓಡೋಗಿ ಒಂದು ಜಾಗದಲ್ಲಿ ಬಚ್ಚಿಡ್ಕೊತಾನೆ. ಅವನು ಎಲ್ಲಿದ್ದಾನೆ ಅಂತ ಜಾಂಗೋ ಮತ್ತು ಅವನ ಫ್ರೆಂಡ್ಸ್ಗೆ ಗೊತ್ತಾಗಲ್ಲ. ಆವಾಗ ಜಾಪನೀಸ್ ವ್ಯಕ್ತಿಗೆ ಮತ್ತೆ ಆ ವೈಟ್ ಡ್ರೆಸ್ ಹಾಕೊಂಡಿದ್ದ ಹುಡುಗಿ ಕಾಣಿಸ್ತಾಳೆ. ಆವಾಗ ಅವನು ಆ ಹುಡುಗಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ.
ಇನ್ನೊಂದು ಕಡೆ ಜಾಂಗೋ ಅವನು ಸಿಕ್ಕಲಿಲ್ಲ ಅಂತ ಬೇಜಾರಾಗಿ ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಆವಾಗ ಹೈವೇಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ಬಾಡಿ ಬಂದು ಕೆಳಗಡೆ ಬೀಳುತ್ತೆ. ಆ ದೇಹ ಯಾರ್ದಿರ್ಬೋದು ಅಂತ ಅವರೆಲ್ಲ ಬಂದು ನೋಡ್ತಾರೆ. ಅವನು ಬೇರೆ ಯಾರು ಅಲ್ಲ, ಆ ಜಾಪನೀಸ್ ವ್ಯಕ್ತಿನಾಗಿರ್ತಾನೆ. ಆವಾಗ ಅವರೆಲ್ಲ ಸೇರಿ ಆ ಜಾಪನೀಸ್ ವ್ಯಕ್ತಿಯನ್ನು ಆ ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ಎಸಿತಾರೆ. ಇದನ್ನೆಲ್ಲ ಬೆಟ್ಟದ ಮೇಲೆ ನಿಂತ್ಕೊಂಡು ಆ ವೈಟ್ ಡ್ರೆಸ್ ಹಾಕಿದ್ದ ಹುಡುಗಿ ನೋಡ್ತಾ ಇರ್ತಾಳೆ. ಆವಾಗ ಇನ್ನೊಂದು ಕಡೆ ಶಮನ್ ಹೇಳ್ತಾನೆ, ಜಾಂಗು ಮತ್ತೆ ಒಂದು ಟ್ರ್ಯಾಪಲ್ಲಿ ಸಿಗಾಕೊಂಡ ಅಂತ ಹೇಳ್ತಾರೆ. ಇದಾದಮೇಲೆ ಇನ್ನೊಂದು ಕಡೆ ಯೋಜನೆಯನ್ನ ತೋರಿಸ್ತಾರೆ. ಅವಳು ಬರ್ತಾ ಬರ್ತಾ ಹುಷಾರಾಗ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಅವರ ಫ್ಯಾಮಿಲಿಯವರು ಮತ್ತು ಜಾಂಗು ತುಂಬಾ ಖುಷಿಯಾಗಿರ್ತಾನೆ. ಆದರೆ ಒಂದಿನ ರಾತ್ರಿ ಶಮನ್ ಜಾಂಗುನ ಮನೆಗೆ ಬರೋಕ್ಕೋಸ್ಕರ ರೋಡಲ್ಲಿ ನಡ್ಕೊಂಬರ್ತಾ ಇರ್ತಾನೆ. ಆವಾಗ ಸಡನ್ನಾಗಿ ಅವನ ಮೂಗಲ್ಲಿ ಬಾಯಲ್ಲಿ ರಕ್ತ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಅಲ್ಲೇ ಹತ್ರದಲ್ಲಿ ನಾವು ವೈಟ್ ಡ್ರೆಸ್ಸನ್ನು ಹಾಕೊಂಡಿದ್ದ ಹುಡುಗಿಯನ್ನ ನೋಡ್ತೀವಿ. ಸೊ ಸ್ನೇಹಿತರೆ, ಈ ಸೀನನ್ನ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಆ ವೈಟ್ ಡ್ರೆಸ್ ಹಾಕೊಂಡಿದ್ದ ಹುಡುಗಿಯ ಕಡೆಯಿಂದನೇ ಶಮನ್ನ ಮೂಗು ಮತ್ತು ಬಾಯಲ್ಲಿ ರಕ್ತ ಬರ್ತಾ ಇರೋದು ಅಂತ. ಶಮನ್ ಅವಳನ್ನು ನೋಡ್ತಿದ್ದಂಗೆ ಅವನು ವಾಂತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ನೀನು ಇಲ್ಲಿಂದ ಓಡೋಗು ಅಂತ. ಆವಾಗ ಶಮನ್ ಹೆದರ್ಕೊಂಡು ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಮತ್ತು ಕಾರಲ್ಲಿ ಹೋಗ್ತಾ ಹೋಗ್ತಾ ಅವನು ಜಾಂಗೋಗೆ ಫೋನ್ ಮಾಡ್ತಾನೆ. ಆವಾಗ ಶಮನ್ ಜಾಂಗೋಗೆ ಹೇಳ್ತಾರೆ, ನಾನು ಒಂದು ದೊಡ್ಡ ತಪ್ಪನ್ನು ಮಾಡಿದ್ದೀನಿ, ಆ ಜಾಪನೀಸ್ ವ್ಯಕ್ತಿ ಡೆವಿಲ್ ಅಲ್ಲ, ಆ ವೈಟ್ ಡ್ರೆಸ್ಸನ್ನು ಹಾಕೊಂಡಿರೋ ಹುಡುಗಿ ಡೆವಿಲ್ ಆಗಿದ್ದಾಳೆ. ನಾನು ಒಬ್ಬ ಅಮಾಯಕ ಮನುಷ್ಯನ ಮೇಲೆ ಸುಮ್ಮನೆ ರಿಚುವಲನ್ನು ಮಾಡಿ ತಪ್ಪು ಮಾಡಿದೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಆ ಜಾಪನೀಸ್ ವ್ಯಕ್ತಿ ಕೂಡ ನಂತರನೇ ಶಮನ್ ಆಗಿದ್ದಾನೆ. ಅವನು ಆ ಹುಡುಗಿಯ ವಿಕ್ಟಿಮ್ಸನ್ನು ಕಾಪಾಡೋಕ್ಕೋಸ್ಕರ ರಿಚುವಲ್ಸನ್ನು ಮಾಡ್ತಿರ್ತಾನೆ ಅಂತ ಹೇಳ್ತಾನೆ. ಇವಾಗ ಜಾಂಗೋಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ಅವನು ಯೋಜನೆಯನ್ನು ಹುಡ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಅವನು ರೋಡಲ್ಲಿ ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ವೈಟ್ ಡ್ರೆಸ್ ಹಾಕಿದ್ದ ಹುಡುಗಿ ಸಿಗ್ತಾಳೆ. ಅವಳು ಜಾಂಗೋಗೆ, ನೀನು ನಿನ್ನ ಮನೆಗೆ ಹೋಗಬೇಡ ಅಂತ ಹೇಳ್ತಾಳೆ. ಮತ್ತು ಅವಳು ಹೇಳ್ತಾಳೆ, ಆ ಜಾಪನೀಸ್ ವ್ಯಕ್ತಿ ನೀನು ಆ ಮನೆಗೆ ಹೋಗೋದನ್ನೇ ಕಾಯ್ತಾ ಇದ್ದಾನೆ, ನೀನು ಅಲ್ಲಿಗೆ ಹೋದರೆ ನಿನ್ನ ಫ್ಯಾಮಿಲಿಯವರನ್ನೆಲ್ಲ ಯೋಜಿನ್ ಸಾಯಿಸ್ತಾಳೆ ಅಂತ ಹೇಳ್ತಾಳೆ. ಆದರೆ ಜಾಂಗೋಗೆ ಅವಳು ಹೇಳಿದರ ಮೇಲೆ ನಂಬಿಕೆ ಬರ್ತಾ ಇರಲ್ಲ. ಆ ವೈಟ್ ಡ್ರೆಸ್ ಹಾಕಿದ್ದ ಹುಡುಗಿ ಹೇಳ್ತಾಳೆ, ನಾನು ನಿಮ್ಮನ್ನು ಕಾಪಾಡೋಕ್ಕೆ ಅಂತಲೇ ಇಲ್ಲಿಗೆ ಬಂದಿರೋದು. ನಾನು ಆ ಡೆವಿಲ್ಗೆ ನಿನ್ನ ಮನೆ ಹತ್ರ ಒಂದು ಟ್ರ್ಯಾಪ್ ಹಾಕಿದ್ದೀನಿ, ನೀನು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಆ ಟ್ರ್ಯಾಪ್ ಒಳಗಡೆ ಆ ಡೆವಿಲ್ ಸಿಗಾಕೊಳ್ಳುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಜಾಂಗು ಕೇಳ್ತಾನೆ, ನೀನು ನಮ್ಮನ್ನು ಕಾಪಾಡೋಕ್ಕೆ ಬಂದಿದ್ದೆ ಆದರೆ ಯೋಜನೆ ನೀನು ಮೊದಲೇ ಯಾಕೆ ಕಾಪಾಡಲಿಲ್ಲ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಆ ಡೆವಿಲ್ನ ಕೈಗೆ ಸಿಗಾಕೊಂಡವರನ್ನು ಎಲ್ಲಿವರೆಗೂ ಕಾಪಾಡ್ಬೋದು ಅಂದರೆ ಅವರ ಫ್ಯಾಮಿಲಿಯವರು ಯಾವುದೇ ಆದ ಪಾಪವನ್ನು ಮಾಡಿರಬಾರ್ದು, ಅವ್ರು ಯಾವುದಾದ್ರೂ ಒಂದು ಪಾಪವನ್ನು ಮಾಡಿದ್ರೆ ಅಲ್ಲಿಗೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆವಾಗ ಜಾಂಗು, ನಾನು ಯಾವ ಪಾಪ ಮಾಡಿದ್ದೀನಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೀನು ಆ ಜಾಪನೀಸ್ ವ್ಯಕ್ತಿಯನ್ನು ಸಾಯಿಸೋಕ್ಕೋಸ್ಕರ ಬೆಟ್ಟದ ಮೇಲಿಂದ ಅವನ ಬಾಡಿಯನ್ನು ಎಸೆದೆ, ಇದೇ ನೀನು ಮಾಡಿದ್ದ ತಪ್ಪು ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಜಾಂಗೋಗೆ ಕನ್ಫ್ಯೂಷನ್ ಆಗೋಕ್ಕೆ ಶುರು ಆಗುತ್ತೆ. ಈ ಹುಡುಗಿ ಡೆವಿಲ್ಲ ಅಥವಾ ಜಾಪನೀಸ್ ವ್ಯಕ್ತಿ ಡೆವಿಲ್ಲ ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ನೀನು ಒಂದು ಕೋಳಿ ಮೂರು ಬಾರಿ ಕೂಗೋವರೆಗೂ ಇಲ್ಲಿಂದ ಮನೆಗೆ ಹೋಗಬೇಡ, ಅಷ್ಟೊತ್ತಿಗೆ ಡೆವಿಲ್ ನನ್ನ ಟ್ರ್ಯಾಪಲ್ಲಿ ಸಿಗಾಕೊಳ್ಳುತ್ತೆ ಅಂತ ಹೇಳ್ತಾಳೆ. ಇದಾದಮೇಲೆ ಇನ್ನೊಂದು ಕಡೆ ಯಾಂಗನ್ನು ತೋರಿಸ್ತಾರೆ. ಅವನು ಸಿಯಾಂಗ್ನ ಮನೆಗೆ ಬಂದಿರ್ತಾನೆ. ಅದು ಕೂಡ ಒಂದು ಕ್ರೈಮ್ ಸ್ಪಾಟ್ ಆಗಿರುತ್ತೆ. ಅವನು ಕೂಡ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿರ್ತಾನೆ ಮತ್ತು ಕೊಲೆಗಳನ್ನು ಮಾಡ್ತಾ ಇರ್ತಾನೆ. ಸೊ ಇದನ್ನೆಲ್ಲ ನೋಡಿಕೊಂಡು ಆ ಜಾಪನೀಸ್ ವ್ಯಕ್ತಿ ಇನ್ನೂ ಬದುಕಿದ್ದಾನೆ ಅಂತ ಅವನಿಗೆ ಡೌಟ್ ಬಂದು ಆ ಜಾಪನೀಸ್ ವ್ಯಕ್ತಿಯ ಮನೆ ಹತ್ರ ಬರ್ತಾನೆ. ಅವನಿಗೆ ಅಲ್ಲೊಂದು ಸುರಂಗ ಸಿಗುತ್ತೆ. ಆ ಸುರಂಗದೊಳಗಡೆಯಿಂದ ಬಂದಾಗ ಅಲ್ಲಿ ಆ ಜಾಪನೀಸ್ ವ್ಯಕ್ತಿ ಕೂತಿರ್ತಾನೆ. ಸ್ನೇಹಿತರೆ, ಅವನಿನ್ನೂ ಬದುಕೇ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಯೋಜನೆಯನ್ನು ತೋರಿಸ್ತಾರೆ. ಅವಳು ಮನೆಗೆ ಬಂದು ಫ್ರಿಡ್ಜನ್ನು ಓಪನ್ ಮಾಡಿ ಅದರ ಒಳಗಡೆ ಇರೋದನ್ನೆಲ್ಲ ತಿಂತಾ ಇರ್ತಾಳೆ. ಇದನ್ನು ನೋಡಿ ಅವಳ ಫ್ಯಾಮಿಲಿಯವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ಆ ವೈಟ್ ಡ್ರೆಸ್ ಹಾಕೊಂಡಿದ್ದ ಹುಡುಗಿ ಮತ್ತು ಜಾಂಗು ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಶಮನ್ ಜಾಂಗುಗೆ ಮತ್ತೆ ಫೋನ್ ಮಾಡ್ತಾನೆ. ಅವನು ಹೇಳ್ತಾನೆ, ಆ ಹುಡುಗಿ ನಿನಗೆ ಸುಳ್ಳು ಹೇಳ್ತಾಳೆ, ನೀನು ಅವಳ ಮಾತನ್ನು ಕೇಳಬೇಡ, ಈಗಲೇ ಮನೆಗೆ ಹೋಗು, ಇಲ್ಲಾಂದರೆ ಯೋಜಿನ್ ಎಲ್ಲರನ್ನ ಸಾಯಿಸ್ತಾಳೆ ಅಂತ ಹೇಳ್ತಾನೆ. ಆವಾಗ ಜಾಂಗೋ ಅವಳ ಹತ್ರ ತನ್ನ ಮಗಳ ಕ್ಲಿಪ್ಪನ್ನು ನೋಡ್ತಾನೆ. ಇದನ್ನು ನೋಡಿ ಅವಳೇ ಡೆವಿಲ್ ಇರ್ಬೋದು ಅಂತ ಅಂದ್ಕೊಂಡು ಸೀದಾ ಮನೆ ಹತ್ರ ಓಡ್ಬರ್ತಾನೆ. ಇಷ್ಟೊತ್ತಿಗಾಗಲೇ ಕೋಳಿ ಎರಡು ಸಲ ಕೂಗಿರುತ್ತೆ, ಇನ್ನೊಂದು ಸಲ ಕೂಗಬೇಕಾಗಿರುತ್ತೆ. ಆದರೆ ಜಾಂಗೋ ಮನೆ ಹತ್ರ ಬಂದುಬಿಡ್ತಾನೆ. ಆ ವೈಟ್ ಡ್ರೆಸ್ ಹಾಕಿರೋ ಹುಡುಗಿ ಎಷ್ಟೇ ಕೇಳ್ಕೊಂಡ್ರೂ ಜಾಂಗೋ ಕೇಳಲ್ಲ. ಆವಾಗ ಅವಳು ಅಲ್ಲೇ ಅಳಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಪ್ರೀಸ್ಟ್ ಯಾಂಗ್ ಆ ಜಾಪನೀಸ್ ವ್ಯಕ್ತಿಗೆ ಕೇಳ್ತಾನೆ, ನೀನೇ ಡೆವಿಲ್ಲ ಅಂತ. ಆದರೆ ಅವನು ಯಾವುದೇ ಆದ ಉತ್ತರವನ್ನು ಸರಿಯಾಗಿ ಕೊಡ್ತಾ ಇರಲ್ಲ. ಪ್ರೀಸ್ಟ್ ತನ್ನ ಕೈಯಲ್ಲಿ ಒಂದು ವೆಪನನ್ನು ತಂದಿರ್ತಾನೆ. ನೀನು ನಿನ್ನ ನಿಜವಾದ ರೂಪವನ್ನು ತೋರಿಸಿದ್ರೆ ನಿನಗೆ ನಾನು ಏನು ಮಾಡ್ದಲ್ಲಿ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಜಾಪನೀಸ್ ವ್ಯಕ್ತಿ ನಗಕ್ಕೆ ಶುರು ಮಾಡ್ತಾನೆ. ಮತ್ತು ಅವನು ಹೇಳ್ತಾನೆ, ನೀನು ಇಲ್ಲಿಂದ ಹೋಗೋಕ್ಕೆ ಆಗಲ್ಲ ಅಂತ. ಮತ್ತು ಅವನು ತನ್ನ ಹತ್ರ ಇದ್ದ ಒಂದು ಕ್ಯಾಮ್ರಾವನ್ನು ತಗೊಂಡು ಪ್ರೀಸ್ಟ್ ಯಾಂಗ್ನ ಫೋಟೋವನ್ನು ತೆಗೆಯೋಕ್ಕೆ ಶುರು ಮಾಡ್ತಾನೆ.
ಇನ್ನೊಂದು ಕಡೆ ಜಾಂಗೊ ತನ್ನ ಮನೆಗೆ ಓಡೋಡಿ ಬರ್ತಾನೆ. ಆವಾಗ ನಾವು ಗಮನಿಸ್ಬೋದು ಅವನ ಮನೆಯ ಬಾಗ್ಲಲ್ಲೂ ಕೂಡ ಒಂದು ಗಿಡ ಇರುತ್ತೆ. ಅವನು ಒಳಗಡೆ ಹೋಗ್ತಿದ್ದಂಗೆ ಆ ಗಿಡ ಒಣಗೋಕೆ ಶುರು ಆಗುತ್ತೆ. ಜಾಂಗೊ ಮನೆಯ ಒಳಗಡೆ ಬರ್ತಿದ್ದಂಗೆ ಮನೆಯ ಸಾಮಾನೆಲ್ಲ ಇಟ್ಟಾಡಿರೋದನ್ನು ನೋಡ್ತಾನೆ. ಎಲ್ಲ ಕಡೆ ರಕ್ತ ಚೆಲ್ಲಿರುತ್ತೆ. ಆವಾಗ ಅವನಿಗೆ ತನ್ನ ಮನೆಯವರ ಶವ ಕಾಣಿಸುತ್ತೆ. ಇದನ್ನು ನೋಡಿ ಅವನು ಬೇಜಾರಲ್ಲಿ ಅಳಕ್ಕೆ ಶುರು ಮಾಡ್ತಾನೆ. ಆವಾಗ ಅಲ್ಲಿಗೆ ಚಾಕುವನ್ನು ಹಿಡ್ಕೊಂಡು ಯೋಜಿನ್ ಬರ್ತಾಳೆ. ಮನೆಯ ಹೊರಗಡೆ ಆ ಬಿಳಿ ಬಟ್ಟೆಯನ್ನು ಹಾಕಿದ್ದ ಹುಡುಗಿ ಬೇಜಾರಲ್ಲಿ ಕೂತಿರ್ತಾಳೆ. ಇನ್ನೊಂದು ಕಡೆ ಜಾಪನೀಸ್ ವ್ಯಕ್ತಿ ಯಾಂಗ್ನ ಫೋಟೋವನ್ನು ತೆಗೀತಾ ತೆಗೀತಾ ಡೆವಿಲ್ಲಾಗಿ ಚೇಂಜ್ ಆಗ್ತಾನೆ. ಆವಾಗ ಅವನು ಯಾಂಗೆ ಕೇಳ್ತಾನೆ, ಈಗ ಗೊತ್ತಾಯ್ತಾ ನನ್ನ ನಿಜವಾದ ರೂಪ ಯಾವುದು ಅಂತ. ಅವನು ಈ ರೀತಿ ಕೇಳ್ತಿದ್ದಂಗೆ ಯಾಂಗ್ ತುಂಬ ಹೆದರ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಇದಾದಮೇಲೆ ನೆಕ್ಸಿನಲ್ಲಿ ಶಮನ್ ಜಾಂಗುನ ಮನೆಗೆ ಬರ್ತಾನೆ. ಅಲ್ಲಿ ಯೋಜಿನ್ ಜಾಂಬಿಯ ರೀತಿಯಾಗಿ ಮನೆಯ ಹೊರಗಡೆ ಕೂತಿರ್ತಾಳೆ. ಆವಾಗ ಶಮನ್ ಒಂದು ಕ್ಯಾಮ್ರಾವನ್ನು ತಗೊಂಡು ಮನೆಯ ಒಳಗಡೆ ಇದ್ದ ಡೆಡ್ ಬಾಡಿಗಳ ಫೋಟೋವನ್ನು ತಗೊತಾನೆ. ಮತ್ತು ಮನೆಯಲ್ಲಿ ಜಾಂಗು ಕೂಡ ಇನ್ನೇನು ಸಾಯ್ತಾ ಇರ್ತಾನೆ. ಅವನ ಫೋಟೋವನ್ನು ಕೂಡ ಶಮನ್ ತೆಕ್ಕೊತಾನೆ. ಮತ್ತು ಅವನ ಕಾರ್ ಹತ್ರ ಬರ್ತಾನೆ. ಆವಾಗ ಅವನು ಕಾರ್ ಒಳಗಡೆ ಇದ್ದ ಒಂದು ಬಾಕ್ಸನ್ನು ಕೆಳಗಡೆ ಬೀಳಿಸ್ತಾನೆ. ಆ ಬಾಕ್ಸ್ನ ಒಳಗಡೆಯಿಂದ ಆ ಜಾಪನೀಸ್ ವ್ಯಕ್ತಿ ಹತ್ರ ಇದ್ದ ಫೋಟೋಗಳೆಲ್ಲ ಬೀಳುತ್ತೆ. ಅವನು ಆ ಫೋಟೋಗಳನ್ನು ಯಾರಿಗೂ ಕಾಣ್ದಂಗೆ ಮತ್ತೆ ಬಾಕ್ಸ್ ಒಳಗಡೆ ತುಂಬಿಕೊಂಡು ಅಲ್ಲಿಂದ ಹೊರಡ್ತಾನೆ. ಸೊ ಸ್ನೇಹಿತರೆ, ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ಮೂವಿಯಲ್ಲಿ ಸರಿಯಾಗಿ ಏನಾಯಿತು ಅಂತಲೇ ಗೊತ್ತಾಗಲ್ಲ. ಮತ್ತು ಡೆವಿಲ್ ಯಾರು ಅಂತಲೂ ಕೂಡ ಸರಿಯಾಗಿ ತೋರಿಸಲ್ಲ. ಈ ಮೂವಿಯ ಎಂಡಿಂಗ್ ಸ್ನೇಹಿತರೆ ಓಪನ್ ಎಂಡೆಡ್ ಆಗಿದೆ. ಈ ಮೂವಿಯ ಎಂಡನ್ನು ನೀವು ಯಾವ ರೀತಿ ಬೇಕಾದರೂ ತಿಳ್ಕೊಬೋದು. ಸೊ ನನಗನ್ಸೋ ಪ್ರಕಾರ ಈ ಮೂವಿಗೆ ಸಂಬಂಧಪಟ್ಟ ಥಿಯರೀಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಈ ಮೂವಿಯಲ್ಲಿ ತೋರಿಸೋ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡಿರೋ ಹುಡುಗಿ ಡೆವಿಲ್ ಆಗಿರಲ್ಲ, ಅವಳೊಂದು ಒಳ್ಳೆಯ ಸ್ಪಿರಿಟ್ ಆಗಿರ್ತಾಳೆ. ಯಾಕಂದರೆ ಅವಳು ಯಾವಾಗಲೂ ಬಿಳಿ ಬಟ್ಟೆಯನ್ನು ಹಾಕಿರ್ತಾಳೆ. ಡೆವಿಲ್ ಎಲ್ಲಿರುತ್ತೋ ಮತ್ತು ಜನರಿಗೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಡುತ್ತೋ ಆವಾಗ ಜೀಸಸ್ ಯಾವುದಾದ್ರೂ ಒಂದು ರೂಪವನ್ನು ಪಡ್ಕೊಂಡು ಜನರಿಗೆ ಕಾಪಾಡೋಕ್ಕೆ ಬರ್ತಾರೆ. ಸೊ ಜನರನ್ನು ಕಾಪಾಡೋಕ್ಕೆ ಅಂತಲೇ ಈ ಹುಡುಗಿ ಬಂದಿರ್ಬೋದು. ಮತ್ತು ಇನ್ನೊಂದು ಕಡೆ ಇದ್ದ ಜಾಪನೀಸ್ ವ್ಯಕ್ತಿ ಡೆವಿಲ್ ಆಗಿರ್ತಾನೆ. ಅವನ ಜೊತೆನೆ ಶಮನ್ ಕೂಡ ಸೇರ್ಕೊಂಡಿರ್ತಾನೆ. ಯಾಕಂದರೆ ಈ ಮೂವಿಯ ಲಾಸ್ಟಲ್ಲಿ ಆ ಜಾಪನೀಸ್ ವ್ಯಕ್ತಿ ಹತ್ರ ಇದ್ದ ಫೋಟೋಗ್ರಾಫ್ಸ್ ಎಲ್ಲ ಅವನ ಹತ್ರ ಇರುತ್ತೆ. ಆದರೆ ಜಾಂಗೊ ಈ ಫೋಟೋ ಎಲ್ಲ ಎಲ್ಲಿದೆ ಅಂತ ಕೇಳಿದಾಗ ಆ ಜಾಪನೀಸ್ ವ್ಯಕ್ತಿ ಅದನ್ನು ಸುಟಾಕಿದ್ದೆ ಅಂತ ಹೇಳ್ತಾನೆ. ಆದರೆ ಅದನ್ನು ಸೇಫಾಗಿಡೋಕ್ಕೋಸ್ಕರ ಅವನು ಶಮನ್ಗೆ ಕೊಟ್ಟಿರ್ತಾನೆ. ಸೊ ಸ್ನೇಹಿತರೆ, ಮೂವಿಯನ್ನು ನೋಡಾದ ಮೇಲೆ ನನಗೇನಿಸ್ತು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಇದರ ಎಂಡಿಂಗ್ ಯಾವ ರೀತಿ ಬೇಕಾದರೂ ತಿಳ್ಕೊಬೋದು. ಒಂದೊಂದು ಸೀನನ್ನು ತಗೊಂಡ್ರೂ ಅದರ ಬಗ್ಗೆ ವಿಷಯವನ್ನು ಹೇಳ್ಬೋದು. ಸ್ನೇಹಿತರೆ, ಈ ಮೂವಿ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈ ಮೂವಿಯ ಟೋನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.